हेलो फ्रेंड्स, वेलकम टू सक्सेस लोका यूट्यूब चैनल। वीडियो नानु निम्गे मारल स्टोरी निम्गे इष्टपड़ती अदेनंद्रे जीवनदल्ली इच्छाशक्ति इल्लांद्रे विल पावर करेक्टागि इट्कोंडिल्लांद्रे जीवनदल्ली एनु साधिसोकागोदिल्ल। याकंद्रे नावु जीवनदल्ली एनादरू ओंदु साधिसबेकंद्रे नावु विल पावर ना चेन्ना इटकोंडिरबेकु, मत्ते आ विल पावर नावु हेळिदंगे केळबेकु। आगले नावु एनादरू ओंदु जीवनदल्ली साधिसोदु साध्य। अदु बिट्टु नावु जीवनदल्ली विल पावर्स नावु सरियागि इटकोंडिल्ल अंदाग, नावु एनादरू ओंदु साधिसोदक्के होदाग अदु खंडितवागि साध्य आगोदिल्ल साधिसोदक्के। अदक्के निमगे ओंदु सिंपल आगिरो कथे हेळ्ता इदीनि। ओंदु ರಾಜ್ಯದಲ್ಲಿ ಒಂದು ಸೇನಾಧಿಪತಿ ಇರ್ತಾನೆ. ಒಂದು ರಾಜ್ಯದಲ್ಲಿ ಸೇನಾಧಿಪತಿ ಅಂದರೆ ನಿಮಗೆಲ್ಲ ಗೊತ್ತಿರ್ತದಲ್ವಾ, ಒಂದು ರಾಜ್ಯದಲ್ಲಿ ಸೇನಾಧಿಪತಿ ಅಂದರೆ ಲಕ್ಷಗಟ್ಟಲೆ ಸೋಲ್ಜರ್ಸ್ ಇರ್ತಾರೆ, ಸೈನಿಕರು ಇರ್ತಾರೆ, ಅವ್ರಿಗೆಲ್ಲ ಹೆಡ್ ಅಂತ. ಅವನಿಗೆ ಒಬ್ಬ ಮಗ ಇರ್ತಾನೆ, ಅವ್ರ ಮಗನೂ ಒಬ್ಬ ಸೈನಿಕ. ಅದೇ ರಾಜ್ಯದಲ್ಲಿ ಅವನು ಏನು ಸೇನಾಧಿಪತಿ ಆಗಿರ್ತಾನೋ ಅದೇ ಸೈನ್ಯದಲ್ಲಿ ಅವ್ರ ಮಗ ಒಬ್ಬ ಸೈನಿಕ. ಹೀಗಿರ್ಬೇಕಾದಾಗ ಒಂದು ದಿನ ಈ ಸೈನ್ಯಾಧಿಕಾರಿಯ ಮಗನಿಗೆ ಬರ್ತ್ಡೇ ಆಗುತ್ತೆ. ಆ ಬರ್ತ್ಡೇ ದಿನ ಆ ಸೈನ್ಯಾಧಿಕಾರಿ ಆ ಮಗನಿಗೆ ಒಂದು ಗಿಫ್ಟ್ ಅನ್ನು ಕೊಡ್ತಾನೆ, ಒಂದು ಉಡುಗೊರೆಯನ್ನ ಕೊಡ್ತಾನೆ. ಬೇಸಿಕಲಿ ಒಂದು ಉಡುಗೊರೆಯನ್ನ ಕೊಟ್ಟಾಗ ಆ ಉಡುಗೊರೆ ಏನಂತ ಮಗ ಕೇಳ್ತಾನೆ ಸೇನಾಧಿಕಾರಿನ. ಅದಕ್ಕೆ ಸೇನಾಧಿಕಾರಿ ಹೇಳ್ತಾನೆ, ನಾನು ನಿನ್ನ ತಂದೆಯಾಗಿ ನಿನಗೆ ಒಂದು ಉಡುಗೊರೆಯನ್ನ ಕೊಡ್ತಾ ಇದ್ದೀನಿ. ಆ ಉಡುಗೊರೆ ಏನಂದ್ರೆ ಈ ಬಾಣ. ಈ ಬಾಣನ ನಿನ್ನ ಬತ್ತಳಿಕೆಯಲ್ಲಿ ಜೋಪಾನವಾಗಿ ಶೇಖರಣೆ ಮಾಡಿಟ್ಕೊಂಡಿರು. ನಿನಗೆ ಈ ಬಾಣ ಖಂಡಿತವಾಗಿ ಒಂದಲ್ಲ ಒಂದು ದಿನ ನಿನಗೆ ಖಂಡಿತವಾಗಿ ತುಂಬಾ ಯೂಸ್ಫುಲ್ ಆಗುತ್ತೆ. ಒಂದಲ್ಲ ಒಂದಿನ ನಿಮಗೆ ಈ ಬಾಣ ತುಂಬಾ ಯೂಸ್ಫುಲ್ ಆಗುತ್ತೆ. ನೀನು ಈ ಬಾಣನ ಸುಮ್ಮ ಸುಮ್ಮನೆ ಯೂಸ್ ಮಾಡಬಾರ್ದು, ಮತ್ತೆ ಯಾವುದೇ ಕಾರಣಕ್ಕೂ ಅದನ್ನ ಬಳಸಬಾರ್ದು. ಅದು ಅವಶ್ಯಕತೆ ಇದ್ದಾಗ ಮಾತ್ರ ನೀವು ಅದನ್ನ ಬಳಸಬೇಕು, ವಿನಃ ಸುಮ್ ಸುಮ್ಮನೆ ಆ ಬಾಣನ ಬಳಸಬೇಡ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಬಾಣ, ಮತ್ತೆ ತುಂಬಾ ವ್ಯಾಲ್ಯೂ ಇರೋ ಬಾಣ ಅಂತ ಅವರಪ್ಪ ಸೈನ್ಯಾಧಿಕಾರಿ ಹೇಳ್ತಾನೆ. ಅದಕ್ಕೆ ಮಗ ಅದನ್ನು, ಆಯ್ತು ತಂದೆಯವರೇ, ನಾನು ಈ ಬಾಣನ ನಾನು ಯಾವಾಗಲೂ ಯೂಸ್ ಮಾಡೋದಿಲ್ಲ, ಇದನ್ನ ಜೋಪಾನವಾಗಿ ನನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡಿರ್ತೀನಿ ಅಂದ್ಬಿಟ್ಟು ಹೇಳ್ತಾನೆ. ಅದಾಗ್ಬಿಟ್ಮೇಲೆ ಆ ರಾಜ್ಯದಲ್ಲಿ ಸಾಕಷ್ಟು ಸಲ ಯುದ್ಧಗಳಾಗುತ್ತೆ, ಸಾಕಷ್ಟು ಸಲ ಯುದ್ಧಗಳಾಗುತ್ತೆ. ಅವ್ರ ಮಗ ಸೈನಿಕನಾಗಿದ್ದವನು ಸಾಕಷ್ಟು ಯುದ್ಧಗಳಲ್ಲಿ ಯುದ್ಧ ಮಾಡಿ ಸಾಕಷ್ಟು ಸಲ ಗೆದ್ದು ಬರ್ತಾನೆ. ಇದರಿಂದ ಸೇನಾಧಿಕಾರಿಗೆ ತನ್ನ ಮಗನ ಮೇಲೆ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಗ ಸಾಕಷ್ಟು ಯುದ್ಧಗಳನ್ನು ಮಾಡ್ತಿದ್ದಾನೆ, ಅವನಿಗೆ ಶಕ್ತಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ವಿಲ್ ಪವರ್ ಜಾಸ್ತಿ ಇದೆ, ನಾನು ಗೆದ್ದೇ ಗೆಲ್ತೀನಿ, ನನ್ನ ವಿಲ್ ಪವರ್ ಜಾಸ್ತಿ ಇದೆ ಅಂದ್ಬಿಟ್ಟು ಅವರಪ್ಪ ತುಂಬಾ ಖುಷಿ ಆಗಿರ್ತಾನೆ. ಹೀಗೆ ಇರಬೇಕಾದಾಗ ಒಂದಿನ ಈ ಸೇನಾಧಿಕಾರಿ ಮಗನಿಗೆ ಸೈನಿಕನಿಗೆ ಏನನ್ಸುತ್ತೆ ಅಂದ್ರೆ, ನಮ್ಮಪ್ಪ ಅವತ್ತು ಒಂದು ಬಾಣ ಕೊಟ್ಟಿದ್ನಲ್ಲ, ಆ ಬಾಣ ಹೆಂಗಿರ್ಬೇಕು, ಹೆಂಗಿರ್ಬೋದು, ಅದು ಯಾವ ರೀತಿ ಇರ್ಬೋದು ಅನ್ನೋದು ಒಂದು ಕುತೂಹಲ ಇರುತ್ತೆ ಅವನಿಗೆ. ಕುತೂಹಲ ಇದ್ದಾಗ ಏನ್ ಮಾಡ್ತಾನೆ, ಆ ಬತ್ತಳಿಕೆಯಲ್ಲಿ ಒಂದು ಬಾಣ ಇಟ್ಕೊಂಡಿರ್ತಾನಲ್ವಾ, ಒಂದು ಗಿಫ್ಟ್ ರ್ಯಾಪರ್ ಅಲ್ಲಿ, ಅದನ್ನ ಓಪನ್ ಮಾಡ್ತಾನೆ. ಆ ಓಪನ್ ಮಾಡಿದಾಗ ಅವನಿಗೆ ಅವರಪ್ಪ ಹೇಳಿರೋ ಮಾತು ಜ್ಞಾಪಕ ಬರುತ್ತೆ. ಅವರಪ್ಪ ಏನ್ ಹೇಳಿರ್ತಾರೆ, ಈ ಬಾಣನ ನೋಡ್ಲೇಬಾರ್ದು, ಅದನ್ನ ಯೂಸ್ ಮಾಡ್ಲೇಬಾರ್ದು, ಕಷ್ಟ ಅಂದಾಗ ಮಾತ್ರ ಆ ಬಾಣನ ಯೂಸ್ ಮಾಡ್ಕೋ ಅಂತ ಹೇಳಿರ್ತಾನೆ. ಆದ್ರೆ ಇವನು ಅದಕ್ಕೆ ಮೊದಲೇನೆ ಆ ಬಾಣನ ಓಪನ್ ಮಾಡ್ತಾನೆ. ಅವನು ಓಪನ್ ಮಾಡಿದಾಗ ಅವನಿಗೆ ಆಶ್ಚರ್ಯ ಏನ್ ಕಾದಿರುತ್ತಂದ್ರೆ, ಆ ಬಾಣ ತುಂಡಾಗಿರುತ್ತೆ, ಆ ಬಾಣ ತುಂಡಾಗಿರುತ್ತೆ. ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ನಮ್ಮಪ್ಪ ಗಿಫ್ಟ್ ಅಲ್ಲಿ ಬಾಣ ಕೊಟ್ಟಿದ್ರೆ ಅದು ಚೆನ್ನಾಗಿರೋ ಬಾಣ ಅನ್ನೋದು ಬಿಟ್ಟು ಅದು ಬ್ರೇಕ್ ಆಗ್ಬಿಟ್ಟಿದೆಯಲ್ಲ, ತುಂಡಾಗ್ಬಿಟ್ಟಿದೆಯಲ್ಲ, ಇದರಿಂದ ಏನ್ ಪ್ರಯೋಜನ ಅಂತ ಒಂದ್ ಕಡೆ ಅನ್ಕೊಳ್ತಾನೆ. ಮತ್ತೆ ಇನ್ನೊಂದ್ ಕಡೆ, ನಾನು ಇದುವರೆಗೂ ಎಷ್ಟೆಲ್ಲ ಗೆದ್ಕೊಂಬಂದಿದ್ದೀನಿ, ಈ ಬಾಣನೇ ಅದಕ್ಕೆ ಸಹಕಾರಿ ಆಗಿರ್ಬೋದು, ಈಗ ನಮ್ಮಪ್ಪ ಕೊಟ್ಟಿರೋ ಬಾಣ ತುಂಡಾಗ್ಬಿಟ್ಟಿದೆ ಅಂದ್ರೆ
ನನಗೆ ಜೀವನದಲ್ಲಿ ಏನೋ ಒಂದು ಆಪತ್ ಕಾತಿದೆ, ನಾನು ಮುಂದಿನ ಯುದ್ಧಗಳಲ್ಲಿ ನಾನು ಗೆಲ್ತೀನೋ ಇಲ್ಲೋ ಅಂತ ಅವನು ಗೆಲ್ತೀನೋ ಇಲ್ಲೋ ಅಂದ್ಬಿಟ್ಟು ಅವನಿಗೆ ಏನ್ ಕಾನ್ಫಿಡೆನ್ಸ್ ಇತ್ತ ಮೊದಲು, ಎಷ್ಟು ಯುದ್ಧಗಳು ಮಾಡಿರ್ತಾನಲ್ವಾ ಅವನು, ಎಷ್ಟು ಯುದ್ಧಗಳು ಮಾಡಿರೋದ್ರಲ್ಲಿ ಅವನು ಯಾವತ್ತೂ ಕಾನ್ಫಿಡೆನ್ಸ್ ಕಳ್ಕೊಂಡಿರ್ಲಿಲ್ಲ. ಈಗ ಅವನ ಬಾಣ, ಅವರ ಅಪ್ಪ ಬಾಣ ಕೊಟ್ಟಿರೋದನ್ನ ಮುರಿದೋಗಿರೋದು ಅಂತ ನೋಡ್ಬಿಟ್ಟು ಅವನಿಗೆ ಅವನ ಕಾನ್ಫಿಡೆನ್ಸ್ ಏನಿತ್ತು, ವಿಲ್ ಪವರ್ ಏನಿತ್ತು, ಅದು ಸ್ಲೋಲಿ ಅದು ಕಡಿಮೆ ಹಾಕೊಂಡು ಬರುತ್ತೆ. ಸ್ಲೋಲಿ ಕಡಿಮೆ ಹಾಕೊಂಡು ಬಂದಾಗ ಅವನಿಗೆ ಡಿಪ್ರೆಷನ್ಗೆ ಹೋಗ್ತಾನೆ, ಯಾಕಂದ್ರೆ ನಮ್ಮ ಅಪ್ಪ ಕೊಟ್ಟಿರೋ ಬಾಣನೇ ನನಗೆ ಹೆಲ್ಪ್ ಬರ್ತಾ ಇಲ್ಲ, ನನ್ನಲ್ಲಿ ಶಕ್ತಿ ಇದೆಯೋ ಇಲ್ಲೋ ಅಂದ್ಬಿಟ್ಟು ಆದರೂ ಒಂದ್ಸಲಿ ಯುದ್ಧಕ್ಕೆ ಹೋಗ್ತಾನೆ. ಬಟ್ ಇವನಿಗೆ ಸಾಕಷ್ಟು ವಿಲ್ ಪವರ್ ಕಡಿಮೆ ಆಗಿರೋದ್ರಿಂದ, ಕಾನ್ಫಿಡೆನ್ಸ್ ಕಡಿಮೆ ಆಗಿರೋದ್ರಿಂದ ಅವರ ಆಪೋಸಿಟ್ ರಾಜ್ಯದವರು ಅವನ್ನ ಸಾಯಿಸ್ಬಿಡ್ತಾರೆ ಸಾಯಿಸ್ಬಿಡ್ತಾರೆ ಮತ್ತೆ ಆ ಸಾಯಿಸಿರೋ ಹೆಣನ ಸೈನ್ಯಾಧಿಕಾರಿ ಹತ್ರ ಕಳಿಸ್ತಾರೆ. ಸೈನ್ಯಾಧಿಕಾರಿ ಅದನ್ನ ನೋಡ್ಬಿಟ್ಟು ಅವನಿಗೆ ತುಂಬಾ ಕೋಪನೂ ಬರುತ್ತೆ, ದುಃಖನೂ ಆಗುತ್ತೆ, ನನ್ನ ಸ್ವಂತ ಮಗ ಸತ್ತೋಗ್ಬಿಟ್ನಲ್ಲ ಬ್ಯಾಟಲ್ ಅಲ್ಲಿ. ಬಟ್ ನಾರ್ಮಲ್ ಆಗಿ ಸೈನಿಕರು ಸತ್ತೋದ್ರೆ ಅವ್ರು ಯಾರು ಯೋಚನೆ ಮಾಡೋದಿಲ್ಲ, ಯಾಕಂದ್ರೆ ಸೈನಿಕರು ತಮ್ಮ ದೇಶಕ್ಕೋಸ್ಕರ ಪ್ರಾಣಾವರ್ಪಣೆ ಮಾಡ್ತಾರೆ, ದೇಶದ ಅಭಿಮಾನ ಇರುತ್ತೆ, ಅವ್ರು ಯಾವತ್ತು ಸಾವನ್ನ ಸಾವು ಅಂತ ತಿಳ್ಕೊಳಲ್ಲ, ದೇಶಕ್ಕೆ ತಮ್ಮ ಜೀವನ ಅರ್ಪಣೆ ಮಾಡಿದೀವಿ ಅಂತ ಯಾವಾಗ್ಲೂ ಅನ್ಕೊಳ್ತಾರೆ. ಅದೇ ರೀತಿ ಸೈನ್ಯಾಧಿಕಾರಿನೂ ಹೇಳ್ತಾನೆ, ನನ್ನ ಮಗ ಎಲ್ಲದರಲ್ಲೂ ಚೆನ್ನಾಗಿ ಮಾಡಿದ್ದಾನೆ, ಆದ್ರೆ ತನ್ನ ವಿಲ್ ಪವರ್ನೇ ಕಾಪಾಡ್ಕೊಳಕ್ ಆಗ್ಲಿಲ್ಲ, ಯಾಕಂದ್ರೆ ನಾನು ಕ್ಲೀನ್ ಆಗಿ ಹೇಳಿದ್ದೆ ಆ ಬಾಣನ ಬಗ್ಗೆ ಯೋಚನೆ ಮಾಡಬೇಡ, ಆ ಬಾಣನ ಓಪನ್ ಮಾಡಬೇಡ, ಆ ಬಾಣನ ಕಷ್ಟ ಕಾಲದಲ್ಲಿ ಮಾತ್ರ ಯೂಸ್ ಮಾಡಿ ಅಂತ ಹೇಳಿದ್ರು ಅವನು ಆ ವಿಲ್ ಪವರ್ನ ಕಳ್ಕೊಂಡು ಅದನ್ನ ನೋಡಿ, ಅದು ಬ್ರೇಕ್ ಆಗಿರೋದು ನೋಡಿ ಅವನು ವಿಲ್ ಪವರ್ನ ಕುಂದಿಸ್ಕೊಂಡಂಗೆ ಮಾಡಿಕೊಂಡಿದ್ದಾನೆ. ಅಂದ್ರೆ ಅವನ ವಿಲ್ ಪವರನ್ನೇ ಅವನು ಕಾಪಾಡ್ಕೊಳಕ್ ಆಗಿಲ್ಲ ಅವ್ರ ಮಗ ಸೈನಿಕನಾದನು. ಆದ್ರಿಂದ ಅಕಸ್ಮಾತ್ ನಾಳೆ ಈ ಸೈನಿಕ ಆದವನು ಸೇನಾಧಿಕಾರಿ ಆಗಿ ಮತ್ತೆ ರಾಜನಾದಾಗ ಅವನ ರಾಜ್ಯನ ಗ್ಯಾರಂಟಿ ಕಾಪಾಡ್ಕೊಳಕ್ ಆಗಲ್ಲ, ಯಾಕಂದ್ರೆ ನಮ್ಮ ವಿಲ್ ಪವರ್ ನಾವು ಕಾಪಾಡ್ಕೊಂಡಿಲ್ಲ ಅಂದ್ರೆ, ನಮ್ಮ ವಿಲ್ ಪವರ್ನ ನಾವು ಬೆಳೆಸ್ಕೊಂಡಿಲ್ಲ ಅಂದ್ರೆ, ನಾವು ಕಾನ್ಫಿಡೆಂಟ್ ಆಗಿಲ್ಲ ಅಂದ್ರೆ ಜೀವನದಲ್ಲಿ ಏನೂ ಸಾಧಿಸೋಕೆ ಆಗೋದಿಲ್ಲ ಅನ್ನೋದು ಈ ಮಾರಲ್ ಸ್ಟೋರಿಯ ಉದ್ದೇಶ. ಆದ್ರಿಂದ ತಾವುಗಳು ಸಹ ಯಾವತ್ತಾದ್ರೂ ಕಾನ್ಫಿಡೆನ್ಸ್ನ ಕಡಿಮೆ ಮಾಡ್ಕೊಳ್ಬೇಡಿ, ನಿಮ್ಮ ವಿಲ್ ಪವರ್ನ ಆದಷ್ಟು ಇಂಪ್ರೂವ್ ಮಾಡ್ಕೊಳಕ್ ಟ್ರೈ ಮಾಡಿ, ಕಾನ್ಫಿಡೆಂಟ್ ಆಗಿರಿ. ಕಾನ್ಫಿಡೆಂಟ್ ಇದ್ದಾಗ ಏನಾದರೂ ಒಂದು ಸಾಧಿಸ್ಬೋದು. ಅದು ಬಿಟ್ಟು ನಮ್ಮ ಅಪ್ಪ ಅವರು ಏನಾದರೂ ಕೊಟ್ಟಿದ್ದಾರೆ ಅದರಿಂದ ನಾನು ಏನಾದರೂ ಉದ್ಧಾರ ಆಗ್ತೀನಿ, ಇಲ್ಲ ನಮ್ಮ ಹೆಂಡತಿ ಏನೋ ಕೊಟ್ಟಿದ್ದಾಳೆ ಅದರಿಂದ ನಾನು ಉದ್ಧಾರ ಆಗ್ತೀನಿ ಅಂತ ಏನೇನೋ ಆಸೆ ಇಟ್ಕೊಂಡು ಅದು ಈಡೇರಲಿಲ್ಲ ಅಂದಾಗ ನೀವು ಡಿಪ್ರೆಷನ್ಗೆ ಹೋದ್ರೆ ನೀವು ನಿಮ್ಮ ಲೈಫನ್ನ ನೀವು ಕಳ್ಕೊಳ್ತೀರಾ. ಆದ್ರಿಂದ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ, ನಿಮ್ಮ ಮನಸ್ಸಿನ ಶಕ್ತಿ ನಿಮ್ಮ ಕೈಯಲ್ಲಿರಲಿ, ನಿಮ್ಮ ವಿಲ್ ಪವರ್ ನಿಮ್ಮ ಕೈಯಲ್ಲಿರಲಿ, ನೀವು ಅದನ್ನ ಯಾವ ರೀತಿ ವೃದ್ಧಿ ಮಾಡ್ಕೊಳ್ಬೇಕು, ಯಾವ ರೀತಿ ಕಾನ್ಫಿಡೆಂಟ್ ಆಗಿರ್ಬೇಕು ಅಂತ ಪ್ರತಿದಿನನು ಯೋಚನೆ ಮಾಡಿ, ಮತ್ತೆ ಅದರ ಕಡೆ ನೀವು ಜ್ಞಾನ ಕೊಟ್ರೆ ಟೈಮ್ ಕೊಟ್ರೆ ನೀವು ಖಂಡಿತವಾಗಿ ಜೀವನದಲ್ಲಿ ಸಾಧಿಸ್ತೀವಿ ಅನ್ನೋದು ನನ್ನ ಈ ವಿಡಿಯೋದ ಉದ್ದೇಶ. ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ನಮ್ಮ ಚಾನಲ್ ಸಕ್ಸಸ್ ಲೋಕ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ. ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕಾಗಿ.